ನಮಸ್ಕಾರ ವೀಕ್ಷಕರೇ ನಾವು ಪೆಡಸ್ಟ್ರಾಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಬ್ಯಾಕ್ ಫಿಲ್ಲಿಂಗನ್ನು ಸ್ಟಾರ್ಟ್ ಮಾಡ್ತೀವಿ ಈ ವಿಡಿಯೋನಲ್ಲಿ ಅಪ್ ಟು ಪ್ಲಿಂತ್ ಬಿಮ್ ಪಿ ಸಿ ಸಿ ತನಕ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಮೇಯ್ನ್ ನಮಗೆ ಬೇಕಾಗೋದು ಜೆ ಸಿ ಬಿ ಮತ್ತು ಟ್ರ್ಯಾಕ್ಟರ್ ಬೇಕಾಗಿರುತ್ತೆ ಹಾಗೆಯೇ ಈಗ ನಡೀತಾ ಇರೋದು ಜೆ ಸಿ ಬಿಗೆ ಒಂದು ಗಂಟೆ ವರ್ಕ್ ಮಾಡಿದ್ರೆ ನೈನ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ನಡೀತಾ ಇದೆ ಮತ್ತು ನಿಮಗೆ ಬ್ಯಾಕ್ ಫಿಲ್ಲಿಂಗ್ ಮಾಡುವಾಗ ಸಾಯಲು ನಿಮಗೆ ಸೈಟ್ದು ನಿಯರ್ ಇದ್ದರೆ ನಿಮ್ಮದು ಬ್ಯಾಕ್ ಫಿಲ್ಲಿಂಗು ಬೇಗ ಮುಗ್ದೋಗಿಬಿಡುತ್ತೆ ಬ್ಯಾಕ್ ಫಿಲ್ಲಿಂಗ್ ಮಾಡೋದೇನಕ್ಕೆ ಅಂತ ಹೇಳಿದ್ರೆ ನಮ್ಮದು ಸ್ಟ್ರಕ್ಚರು ಕವರ್ ಆಗುತ್ತೆ ಹಾಗೆಯೇ ಸ್ಟ್ರಕ್ಚರ್ಗೆ ಗೆ ಸಪೋರ್ಟ್ ಕೂಡ ಆಗುತ್ತೆ ನಾವು ಇದನ್ನು ಫಿಲ್ಲಿಂಗ್ ಕಂಪ್ಲೀಟ್ ಆದಮೇಲೆ ಕನ್ಸಾಲಿಡೇಷನ್ನ ಮಾಡ್ತೀವಿ ಕನ್ಸಾಲಿಡೇಷನ್ ಅಂತ ಅಂತ ಅಂದರೆ ಏನಂದರೆ ನೀರನ್ನ ನಮ್ಮದು ಏನೇನು ಫೂಟಿಂಗ್ ಇರುತ್ತೆ ಫೋಟಿಂಗ್ ಏರಿಯಾ ಅಲ್ಲಿಗೆ ನೀರನ್ನ ಬಿಡೋದು ಯಾಕೆ ಅಂತ ಹೇಳಿದ್ರೆ ನಾವು ನೀರನ್ನ ಆ ಫೋಟಿಂಗ್ ಏರಿಯಾದಲ್ಲಿ ಬಿಟ್ಟಾಗ ಕೆಳಗಡೆ ಇರ್ತಕ್ಕಂಥ ಸೈಲು ತುಂಬ ಹಾರ್ಡ್ ಆಗ್ತಾ ಹೋಗುತ್ತೆ ನಾವು ಈ ಕನ್ಸಾಲಿಡೇಷನ್ನ ಟೂ ಡೇಸ್ ಮಾಡಬೇಕಾಗುತ್ತೆ ನೀವು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಾ ಎಲ್ಲಿ ನಮ್ಮದು ಫೂಟಿಂಗ್ ಬಂದಿರುತ್ತೆ ಎಲ್ಲೆಲ್ಲಿ ಅಲ್ಲೆಲ್ಲನೂ ಕೂಡ ಜಾಗನ ಮಾಡಿಕೊಂಡು ಪಾಂಡ್ ಥರ ಮಾಡಿಬಿಟ್ಟು ಆ ಪಾಂಡ್ಗೆ ನೀರನ್ನು ಬಿಡಬೇಕಾಗುತ್ತೆ ನೀರನ್ನ ಬಿಟ್ಟಿ ಆದಮೇಲೆ ಅದು ರಾಡ್ನ ಯೂಸ್ ಮಾಡಿಕೊಂಡು ಹೋಲ್ನ ಮಾಡಬೇಕು ಯಾಕಂತ ಹೇಳಿದ್ರೆ ಏನು ಫೂಟಿಂಗ್ ಮೇಲೆ ನೀರನ್ನ ಬಿಡ್ತೀವಿ ಅದು ನೀಟಾಗಿ ಕೆಳಗಡೆ ಹೋಗಬೇಕಾಗುತ್ತೆ ಮತ್ತು ಈ ಕನ್ಸಾಲಿಡೇಷನ್ನ ಟೂ ಡೇಸಲ್ಲಿ ಒಂದು ದಿನಕ್ಕೆ ಟ್ವೆಂಟಿ ತೌಸಂಡ್ ಲೀಟರ್ದು ಎರಡು ಒಂದು ಗಾಡಿ ಟ್ವೆಂಟಿ ತೌಸಂಡ್ ಲೀಟರ್ ಬರುತ್ತೆ ಅದು ಎರಡು ಗಾಡಿ ಯೂಸ್ ಮಾಡಬೇಕು ಇದನ್ನು ಟೂ ಡೇಸ್ ಮಾಡಿದ್ರೆ ನಮಗೆ ಒಂದು ಸೈಟ್ಗೆ ಸಾಕಾಗುತ್ತೆ ಕನ್ಸಾಲಿಡೇಷನ್ನು ಕನ್ಸಾಲಿಡೇಷನ್ ಆದಮೇಲೆ ನಮ್ಮದು ಪ್ಲಿಂತ್ ಬಿಮ್ ಬರು ಪ್ಲಿಂತ್ ಬಿಮ್ದು ಪಿ ಸಿ ಸಿ ಬರುತ್ತೆ ಪ್ಲಿಂತ್ ಬಿಮ್ ಪಿ ಸಿ ಸಿ ಮೇಲೆ ಪ್ಲಿಂತ್ ಬಿಮ್ ಬರುತ್ತೆ ನಾವು ಪಿ ಸಿನ ಏನಕ್ಕೆ ಅಂತ ಹೇಳಿದ್ರೆ ನಾವು ಸ್ಟೀಲ್ನ ಏನು ಕಟ್ತೀವಿ ಅದನ್ನು ಡೈರೆಕ್ಟಾಗಿ ಸಾಯಿಲ್ ಮೇಲೆ ರೆಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಒಂದು ಟೂ ಇಂಚ್ ಡೆಪ್ತ್ಗೆ ಪಿ ಸಿ ಸಿನ ಹಾಕ್ಕೊಳ್ತೀವಿ ಈ ಪಿ ಸಿ ಸಿನ ಹಾಕ್ಬೇಕಾದ್ರೆ ನಾವು ಪ್ರಾಪರಾಗಿ ಪ್ಲಿಂತ್ ಬಿಮ್ದು ಲೇಔಟ್ ಮಾಡಬೇಕು ಪ್ಲಿಂತ್ ಬಿಮ್ದು ಡ್ರಾಯಿಂಗ್ ಏನಿರುತ್ತೆ ಆ ಡ್ರಾಯಿಂಗನ್ನು ನೋಡಿಕೊಂಡು ಪಿ ಸಿ ಸಿನ ಹಾಕಬೇಕಾಗುತ್ತೆ ಪಿ ಸಿ ಸಿನ ಎಮ್ ಟೆನ್ ರೇಷ್ಯೋದಲ್ಲಿ ಹಾಕೋಬೋದು ಹಾಗೆಯೇ ಇನ್ನೊಂದು ಅದನ್ನು ಮಿಕ್ಸ್ ಮಿಕ್ಸರ್ ಮಿಷಿನ್ ಬರುತ್ತೋ ಅಲ್ಲೇ ಮಿಕ್ಸ್ ಮಾಡಿಕೊಂಡು ಪಿ ಸಿ ಸಿನ ಮಾಡ್ಬೋದಾಗುತ್ತೆ ಮಾಡ್ಬೋದಾಗುತ್ತೆ ಹಾಗೆಯೇ ಈ ಪ್ಲಿಂತ್ ಬೀಮ್ ನಾವು ಏನು ಅಂದಾಜು ನೈನ್ ಇಂಚ್ ಇದೆ ಅಂತ ಹೇಳ್ಕೊಳ್ಳಿ ಪ್ಲಿಂತ್ ಬಿಮ್ದು ಬಿಡ್ತು ನಾವು ಪಿ ಸಿ ಸಿ ಹಾಕಬೇಕಾದ್ರೆ ಸಿಕ್ಸ್ ಇಂಚು ಎಕ್ಸ್ಟ್ರಾನೇ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಸಿಕ್ಸ್ ಇಂಚ್ ಎಕ್ಸ್ಟ್ರಾ ಅಂದರೆ ನೈನ್ ಇಂಚ್ದು ಬೀಮ್ ಇದ್ದರೆ ಈ ಸೈಡ್ ತ್ರೀ ಇಂಚ್ ಎಕ್ಸ್ಟ್ರಾ ಈ ಸಿ ಈ ಸೈಡ್ ತ್ರೀ ಇಂಚ್ ಎಕ್ಸ್ಟ್ರಾ ಟೋಟಲು ಒನ್ ಫೀಟ್ ತ್ರೀ ಇಂಚ್ ತನಕ ನಾವು ಪಿ ಸಿ ಸಿನ ವಿಡ್ತಾ ಹಾಕೋಬೇಕಾಗುತ್ತೆ ಯಾಕೆಂದರೆ ಅದೇ ನಮ್ದು ಶಟ್ರಿಂಗ್ ಬರುತ್ತೆ ಅಲ್ವಾ ಆ ಶಟ್ರಿಂಗ್ ಬೋರ್ಡ್ ಕೂತ್ಕೊಳ್ಳೋಕ್ಕೆ ಅದು ಹೆಲ್ಪ್ ಆಗುತ್ತೆ ಮತ್ತೆ ನೀಟಾಗಿ ಪಿ ಸಿ ಸಿ ಮೇಲೆ ರೆಸ್ಟ್ ಆಗುತ್ತೆ ಅದು ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಪಿ ಸಿ ಸಿನ ಹಾಕಬೇಕಾಗುತ್ತೆ ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಪಿ ಸಿ ಸಿ ಹಾಕೋ ಟೈಮ್ನಲ್ಲಿ ಯಾವ ಯಾವುದೇ ಬಿಲ್ಡಿಂಗಲ್ಲಾದರೂ ಕೂಡ ಪಾರ್ಕಿಂಗು ಡೌನಲ್ಲಿರುತ್ತೆ ನಮ್ಮದು ಯಾಕೆ ಅಂತ ಹೇಳಿದ್ರೆ ಪಾರ್ಕಿಂಗಿಂದ ನೆಕ್ಸ್ಟು ನಮ್ಮ ಮೈನ್ ಡೋರ್ ಏನು ಬರುತ್ತೆ ಅಲ್ಲಿಗೆ ಸ್ಟೆಪ್ನ ಕೊಡಬೇಕಾಗುತ್ತೆ ಆ ಸ್ಟೆಪ್ ಕೊಡೋ ಉದ್ದೇಶಕ್ಕೋಸ್ಕರ ನಾವು ಪಾರ್ಕಿಂಗ್ ಏರಿಯಾನ ಡೌನಲ್ಲಿ ಇಟ್ಟಿರ್ತೀವಿ ಈ ಪಾರ್ಕಿಂಗ್ ಏರಿಯಾನ ನೋಡಿಕೊಂಡು ಅಲ್ಲಿ ಎಷ್ಟು ಡೆಪ್ತಿಗೆ ಕೆಳಗಡೆ ಹೋಗಬೇಕು ಅದನ್ನೆಲ್ಲ ಮೆಷರ್ ಮಾಡಿಕೊಂಡು ಲೆವೆಲೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಅಲ್ಲಿ ನೋಡಿಕೊಂಡು ಪಿ ಸಿ ಸಿನ ಹಾಕಬೇಕಾಗುತ್ತೆ ಅಂದರೆ ಬರೀ ಪ್ಲಿಂತ್ ಬೀಮ್ ಏರಿಯಾದಲ್ಲಿ ಮಾತ್ರ ಪಿ ಸಿ ಸಿನ ಹಾಕ್ತೀವಿ ನಾವಿಲ್ಲಿ ಓಕೆ ವೀಕ್ಷಕರೇ ನೆಕ್ಸ್ಟ್ ಅಂಥ ಸ್ಟೆಪ್ಪು ನಾವು ಪ್ಲಿಂತ್ ಬೀಮ್ಗೆ ರಾಡನ್ನು ಕಟ್ತೀವಿ ಅಂದರೆ ಬಾರ್ಬೆಂಡಿಂಗ್ ಬಾ ಬಾರ್ಬೆಂಡಿಂಗನ್ನು ಮಾಡ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾರ್ಬೆಂಡಿಂಗ್ ಶೆಡ್ಯೂಲ್ನ ಹೇಗೆ ಮಾಡಬೇಕು ಅದೇ ರೀತಿ ಸ್ಟೀಲ್ ಎಷ್ಟು ಬೇಕಾಗುತ್ತೆ ಹೆಂಗೆ ಹೇಗೆ ಡ್ರಾಯಿಂಗ್ನ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಲೇಬರ್ಗೆ ಹೇಗೆ ಮೆಜರ್ಮೆಂಟ್ ಟೇಟಲ್ ದುಡ್ಡು ಕೊಡೋದು ನೆಕ್ಸ್ಟ್ ಶೆಟ್ರಿಂಗ್ನ ಹೇಗೆ ಮಾಡ್ತೀವಿ ಚೆಕ್ಕಿಂಗ್ನ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲನೂ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನಾನು ಲಾಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋ ತನಕ ಅಪ್ ಟು ಪೆಡಾಸ್ಟಾಲ್ ತನಕ ಏನೇನು ವರ್ಕ್ ಬರುತ್ತೆ ಬಿಲ್ಡಿಂಗಲ್ಲಿ ಪೆಡಸ್ಟಾಲ್ ಕನ್ಸ್ಟ್ರಕ್ಷನ್ ತನಕ ಮಾಡಿದ್ದೀನಿ ಇದು ಚಿಕ್ಕದಾಗಿತ್ತು ಇನ್ಫಾರ್ಮೇಷನು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಷ್ಟು ಜಾಸ್ತಿ ವರ್ಕ್ ಬರೋಲ್ಲ ಸೊ ನಾನು ಈಗ ನೆಕ್ಸ್ಟ್ ವೀಡಿಯೋಗಳಲ್ಲಿ ಏನೇನು ಹೇಳಿದೆ ಅದ್ರ ಬಗ್ಗೆ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಹಾಗೆಯೇ ಯಾವುದೇ ವೀಡಿಯೋ ಬೇಕಾದರೂ ಕೂಡ ಆ ವೀಡಿಯೋ ಕೇಳಿ ನಾನು ಲಿಂಕನ್ನು ನಿಮಗೆ ಕಮೆಂಟ್ನಲ್ಲಿ ಕೇಳಿದ್ರೆ ಕಮೆಂಟ್ನಲ್ಲೇ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ